गुड मॉर्निंग फ्रेंड्स, बेळगे 7 गंटे समय आगेत। फ्लवर्स सो कण्णु कुक्कगे सूर्य इवाग ताने बंदन। सूर्य हिंगे कण्णु ओडेंग आगे आक्चुअली नानिवत्तु एनु माडबेकंदिनंद्रे सद्यक्के हूवा कट्कोंडु होगि बंदिनि। ಕಟ್ಕೊಂಡೋಗಿ ರೈಟಾಗಿ ನಿಮಗೆ ಸ್ವಲ್ಪ ತೋರಿಸ್ತಾ ಹೋಗ್ತೀನಿ. ಸೊ ನೋಡ್ರಿ, ಸೂರ್ಯನ ಜಸ್ಟ್ ಹುಟ್ಟಕತ್ತಾನೆ. ಸುಗ ಮುಂಜಾನೆ ಎಲ್ಲರಿಗೆ. ಸೊ ಫ್ರೆಂಡ್ಸ್, ಬರ್ರಿ, ನಾನು ನಿಮಗೆ ಹೊಸ ನನ್ನ ಗಾರ್ಡನ್ ಸಲುವಾಗಿ ಏನೆಲ್ಲ ಸಾಮಾನ್ಯಗಳನ್ನು ತಗೊಂಡಿನಿ, ಏನೆಲ್ಲ ಸೀಡ್ಸು ಮತ್ತು ಒಂದಿಷ್ಟು ಪ್ಲ್ಯಾಂಟ್ಸ್ಗಳನ್ನು ಕೂಡ ನಾನು ಪರ್ಚೇಸ್ ಮಾಡಿದ್ದೀನಿ. ಸೊ ಅವು ಏನೆಲ್ಲ ಅಂತೇಳಿ ನಿಮಗೆ ತೋರಿಸ್ತೀನಿ, ಶೇರ್ ಮಾಡ್ಕೋತೀನಿ. ಸೊ ಬರೀ ಒಂದೊಂದೇ ಐಟಮ್ಸ್ಗಳನ್ನು ಬರ್ತಾ ಬರ್ತಾ ನಾನು ಹಂಗೆ ಇಟ್ಟುಕೊಂಡಿದ್ದೆ, ಎಲ್ಲನೂ ಒಂದೇ ಸತಿ ನಿಮ್ಮ ಮುಂದೆ ನಾನು ಓಪನಿಂಗ್ ವಿಡಿಯೋನ ಹಾಕ್ತೀನಿ. ಸೊ ಏನೆಲ್ಲ ಐಟಮ್ಸ್ನ ತೊಗೊಂಡು ಬಂದಿನಿ, ಏನೆಲ್ಲ ನನ್ನ ಗಾರ್ಡನ್ಗೆ ಹೊಸದಾಗಿ ಆ್ಯಡ್ ಆಗ್ತಾ ಇದ್ದಾವೆ ನೋಡೋಣ ಬರ್ರಿ. ಸೊ ಫ್ರೆಂಡ್ಸ್, ನಾನು ತೊಗೊಂಡಿರೋಂಥ ಐಟಮ್ಸು 3 ಪ್ಯಾಕೆಟ್ ನನ್ನ ಹತ್ರ ರಿಸೀವ್ ಆಗಿದ್ದಾವೆ. ಸೊ ಒಂದು ಮೊದಲು ಬಂತು, ಒಂದು ಮೊದಲು ಬಂತು, ಆಮೇಲೆ ಒಂದು ಇನ್ನೊಂದು ಬಂತು, ಈ ಥರ ಒಂದೊಂದೇ. ಸೊ ಫಸ್ಟಿಗೆ ನಾನು ಓಪನ್ ಮಾಡ್ತಿರೋದು ಅಂದರೆ ಹ್ಯಾಂಗಿಂಗ್ ಪಾಟ್ಸು. ಇದು 199ಗೇ 5 ಪೀಸು ಅಂಥೇಳಿ ನಾನು ತರಿಸ್ಕೊಂಡು ನೋಡಿದೆ. ಇವು ಬಿಸಿಲಲ್ಲಿ ಇಡಂಗಿದ್ರೆ ಬೇಡ, ಬಟ್ ಇಂಡೋರಲ್ಲಿ ಇಡಂಗಿದ್ರೆ ಪರವಾಗಿಲ್ಲ, ನಡೀತದೆ, ವರ್ತ್. ಯಾಕೆಂದರೆ 199 ಅನ್ನೋದು 199 299 ಸೊ ಅನ್ನೋದು ಅಷ್ಟೊಂದು ಏನಷ್ಟು ದೊಡ್ಡ ಅಮೌಂಟ್ ಅಂತ ಏನಲ್ಲ ಅಂತ ನನಗೆ ಅನ್ನಿಸ್ತದೆ. ನೀವು ತರಿಸ್ಕೋಬೋದು, ಪ್ಯಾಕ್ ಆಫ್ 5 ಇತ್ತಿದು. ಸೊ ಕಲರ್ಫುಲ್ ಇದ್ದಾವೆ, ಬಟ್ ಕ್ವಾಲಿಟಿ ವೈಸು ಅಷ್ಟು ಲೋನು ಇಲ್ಲ, ಅಷ್ಟು ಚೆನ್ನಾಗಿ ಕ್ವಾಲಿಟಿನೂ ಇಲ್ಲ. ಇದು ನಾನು ಶಾಪ್ಸೀನಾಗೆ ತಂದ್ಕೊಂಡಿನಿ. ಆಮೇಲೆ ಮೀಶೋನಾಗೂ ಒಂದು ಐಟಮ್ಸ್ನ ಆ್ಯಡ್ ಮಾಡಿದ್ದೀನಿ. ಸೊ ಈ ಥರ 5 ಐಟಮ್ಸ್ನ ತರ್ಕೊಂಡಿನಿ. ಸೊ ಡಿಸೈನು ಲುಕ್ಕು ಪರವಾಗಿಲ್ಲ, ಇಂಡೋರಲ್ಲಿ ಹ್ಯಾಂಗ್ ಮಾಡುವಂಥವು ಇದ್ದಾವೆ. ಸೊ ಅದ್ರ ಜೊತೆಗೆ ಚೈನು ಕೂಡ ಬಂದಿದೆ. ಇನ್ನು ಅದ್ರ ಜೊತೆಗೆ ನಾನು ಇದನ್ನು ಕೂಡ ಶಾಪ್ಸೀನಾಗೆ ತೊಗೊಂಡಿದ್ದು. ಇದು 199, ಅದು 299 ಪಾಟ್ಸು. ಸೊ ಇದು 199, ನಿಮಗೆ ಮೀಶೋ, ಇದು ಶಾಪ್ಸಿ, ಫ್ಲಿಪ್ಕಾರ್ಟು, ಅಮೆಝಾನ್ ಎಲ್ಲದರಲ್ಲೂ ಅವೈಲೇಬಲ್ ಇದ್ದಾವೆ. ಸೊ ನೀವು ರೇಟು ಮತ್ತು ಅದರದ್ದು ರಿವ್ಯೂಗಳನ್ನು ನೋಡಿಕೊಂಡು ನೀವು ಬೇಕಾದ್ರೆ ಪರ್ಚೇಸ್ ಮಾಡ್ಕೋಬೋದು. ಇವು ನಾನು ಇಲ್ಲಿ ಮನೆ ಮುಂದೆಗಡೆನೇ ಇವೆ ಹ್ಯಾಂಗಿಂಗ್ ಪಾಟ್ಸಿಗೆ ಹೋಲ್ಡರ್ನ ತಂದ್ಕೊಂಡಿನಿ. ಇದು ವಾಲ್ ಹುಕ್ಸು, ಈ ವಾಲ್ ಹುಕ್ಸು ತೆಳ್ಳಗಿದ್ದಾವೆ ಬಟ್ ಡ್ಯೂರೇಬಲ್ ಇದ್ದಾವೆ, ತೆಳ್ಳಗಿದ್ದಾವೆ ಬಟ್ ಡ್ಯೂರೇಬಲ್ ಇದ್ದಾವೆ, ವಜ್ಜಿನೂ ಇದ್ದಾವೆ, ವೇಟನ್ನು ಹಿಡ್ಕೋಬಹುದು. ಆಲ್ ಇಲ್ಲಿ 2 ಹೋಲ್ಸ್ ಇದ್ದಾವೆ, ಈ 2 ಹೋಲ್ಗಳಲ್ಲಿ ನಾವು ವಾಲಿಗೆ ಮಳೆ ಹೊಡ್ಕೊಂಡು ಇದನ್ನು ಅಲ್ಲಿ ಹಾಕೋಬಹುದು. ಇದ್ರ ಮೂಲಕನೇ ನಾವು ಈ ಹುಕ್ಸು ಹಾಕೋದ್ರಿಂದ ನಮಗೆ ಒಂದು ಹ್ಯಾಂಗ್ ಪಾಟ್, ಒಂದು ಹುಕ್ಕಲ್ಲಿ 2 ಕೂಡ ನಾವು ಹ್ಯಾಂಗ್ ಮಾಡ್ಬೋದು ಯಾವ ರೀತಿ ಅಂಥೇಳಿ ನನಗೆ ಮುಂದೆ ನಾನು ಆ್ಯಡ್ ಮಾಡಿದಾಗ ನಿಮಗೆ ಜೊತೆಗೆ ಶೇರ್ ಮಾಡ್ಕೋತೀನಿ. ಆ್ಯಕ್ಚುಲಿ ಇದು ಮನೆ ಮುಂದೆನೇ ನೆರಳಲ್ಲಿನೇ ಇಡೋದ್ರಿಂದ ಪಾಟ್ ನಾನು ಓಕೆ ಅಂತ ಇಟ್ಕೊಂಡಿದ್ದೀನಿ ಅವನ್ನ. ಬಿಸಿಲಲ್ಲಿ ಇಡಂಗಿದ್ರೆ ಅದು ಪಾಟ್ ನನಗೇನು ಅಷ್ಟು ಇಷ್ಟ ಆಗಿಲ್ಲ, ಯಾಕೆಂದರೆ ಬಿಸಿಲು ತಡಿಬೇಕಲ್ಲ, ಬಿಸಿಲು ತಡಿಬೇಕಂದ್ರೆ ಒಳ್ಳೆ ಕ್ವಾಲಿಟಿ ಇದ್ರೇ ಚಲೋ. ಆಮೇಲೆ ಇದು ಭಾರಿ ವೇಟ್ ಇತ್ತು. ಸೊ ನಾನು ಅಡೆನಿಯಮ್ ಪ್ಲ್ಯಾಂಟ್ಸನ್ನು ಆರ್ಡರ್ ಮಾಡಿದ್ದೆ. ಸೊ ನಿಮಗೊಂದು ಇಲ್ಲಿ ಪಿಕ್ಚರ್ ಆ್ಯಡ್ ಮಾಡ್ತೀನಿ, ಈ ಕಲರ್ಸ್ದು ಅಂತೇಳಿ ಮೆನ್ಷನ್ ಮಾಡಿದರು. ಬಟ್ ನನಗೆ ಗೊತ್ತಿಲ್ಲ, ಚೀಟಿಂಗ್ ಆದರೂ ಆಗ್ಬೋದು, ಬಟ್ ಇಲ್ಲ, 100% ಗ್ಯಾರಂಟಿ ಮೇಲೆ ನನಗೆ ಕಳಿಸಿದ್ದಾರೆ. ಇದು ಕೂಡ ಅಷ್ಟೇ, 100 ರುಪೀಸ್ ಪರ್ ಪ್ಲ್ಯಾಂಟ್ ನಾನು ಪೇ ಮಾಡಿದ್ದು. ಸೈಜು ಸಣ್ಣವಿದ್ದಾವೆ, ಸಣ್ಣ ಸೈಜಲ್ಲೂ ಇದ್ದಾವೆ, ಪ್ಯಾಕಿಂಗ್ ಎಲ್ಲ ಚೆನ್ನಾಗೇ ಮಾಡಿದರು. ಆಮೇಲೆ ಇದನ್ನು ನಾನು ಫೇಸ್ಬುಕ್ ಗ್ರೂಪ್ಸಿಂದ ತೊಗೊಂಡಿರೋಂಥದ್ದು. ಫೇಸ್ಬುಕ್ ಗ್ರೂಪ್ಸಲ್ಲಿ ಸಾಕಷ್ಟು ನಿಮಗೆ ಗಾರ್ಡನಿಂಗ್ ಗ್ರೂಪ್ಸ್ ಎಲ್ಲ ಸಿಗ್ತವೆ, ಅದರಲ್ಲಿ ಸೆಲ್ ಬೈ ಐಟಮ್ಸ್ ಎಲ್ಲ ಇರ್ತವೆ. ನೀವು ಸೆಲ್ಲೂ ಮಾಡ್ಬೋದು, ಬೈನೂ ಮಾಡ್ಬೋದು, ನಿಮ್ಮಲ್ಲಿರೋಂಥ ಐಟಮ್ಸ್ಗಳನ್ನು ಶೇರ್ ಮಾಡ್ಕೋಬೋದು. ಸೊ ಇಲ್ಲಿ ನೋಡಿರಿ, ಈ ಥರ ಇಟ್ಟಿದ್ದಾರೆ. ಸೊ ಆಲ್ರೆಡಿ 3-4 ದಿವಸ ಆಯ್ತು ಅನ್ಕೋತೀನಿ, ಇದನ್ನು ಪ್ಯಾಕ್ ಮಾಡಿ 4 ದಿವಸ ಮೇಲೇ ಆಗಿರ್ಬೋದು. ಇದು ಕೋಲ್ಕತ್ತಾಯಿಂದ ರಿಸೀವ್ ಆಗಿದೆ ನನಗೆ, ಕೋಲ್ಕತ್ತಾಯಿಂದ. ಸೊ ನಾನು ಇನ್ನಷ್ಟು ಕೆಲವೊಂದು ಬಲ್ಬ್ಸ್ಗಳನ್ನು ಕೂಡ ಆರ್ಡ್ರ್ ಮಾಡಿದ್ದೀನಿ. ಸೊ ಅದು ಇನ್ನು ಯಾವಾಗ ರಿಸೀವ್ ಆಗುತ್ತೋ ನಂಗೆ ಗೊತ್ತಿಲ್ಲ. ಸೊ ಫುಲ್ಲು ಕವರು ಹೆಂಗಿತ್ತು ಅಂತಂದರೆ, ಒಂದು ಸಣ್ಣ ಪಾಕೆಟಲ್ಲಿ ಇದನ್ನು ಗಿಡ ಹಚ್ಚಿದ್ರು. ಸೊ ಅದನ್ನೇ ಹಾಗೆ ಕಳಿಸ್ಬಿಟ್ರೆ, ಆ್ಯಕ್ಚುಲಿ ಅಡೆನಿಯಮ್ ಗಿಡ ಅಂದರೆ ವಿತೌಟ್ ಸಾಯಿಲ್ನು ಕಳಿಸ್ಬೋದು, ವಿತೌಟ್ ಸಾಯಿಲ್ ಆದರೆ ಲೈಟ್ ವೇಟು ಆಗುತ್ತೆ, ಆಮೇಲೆ
ಪ್ಲ್ಯಾಂಟು ಅಷ್ಟೇ, ಏನು ಹಾನಿ ಆಗಂಗಿಲ್ಲ ಅವು ಕೆಳಗೆ. ಸೊ ಆರಾಮಾಗಿ ಅವು ಸರ್ವೈವ್ ಮಾಡ್ತವೆ 2-3 ದಿವಸಗಳ ಕಾಲ. ಸೊ ಇದು ಒಂದು, ಇದು ಎರಡು ಮೂರು ಮೂರು ಬೇರೆ ಬೇರೆ ಕಲರ್ಸ್ ಅಂತಲೇ ಹೇಳಿದರು, ಹಾಗಾಗಿ ನಾನು ನೋಡೋಣ ಅಂತೇಳಿ ತರಿಸ್ಕೊಂಡಿದ್ದೀನಿ. ಸೊ ಇದನ್ನು ನಾನು ರಿಪೋರ್ಟು ಮಾಡಿದೆ. ಆ್ಯಕ್ಚುಲಿ ನಾನು 2-3 ದಿವಸ ಹಿಂಗೆ ಬಿಟ್ಟಿದ್ದೆ. ಬಿಟ್ಟಮೇಲೆ ನಿಧಾನವಾಗಿ ನಾನು ಅದನ್ನು ಮಣ್ಣೆಲ್ಲ ಜಿಗಿ ಮಣ್ಣಿತ್ತು, ಅದನ್ನೆಲ್ಲ ತೆಗೆದು ನೋಡಿದ್ಮೇಲೆ ನನಗೆ ಅದರದ್ದು ಕೊಡಾಕ್ಸ್ ಎಲ್ಲ ಸ್ವಲ್ಪ ಮೆತ್ತಗೆ ಅನ್ಸಕತ್ತಿತ್ತು. ಸೊ 2 ದಿನ ಅದರಲ್ಲಿ, ಒಂದು ದಿನ ಅದಕ್ಕೆ ನಾನು ಫಂಜಿ ಸೈಡ್ನಾಗ ಹಾಕಿ ಸ್ವಲ್ಪ ಅದನ್ನು ಬಿಟ್ಟು, ಆಮೇಲೆ ಒಂದೇ ಬಿಟ್ಟು ನೆಕ್ಸ್ಟ್ ನಾನು ಅದಕ್ಕೆ ರಿಪೋರ್ಟ್ ಮಾಡಿದ್ದೀನಿ. ರಿಪೋರ್ಟ್ ಮಾಡೋಕ್ಕೆ ನನ್ನ ಹತ್ರ ಯಾವುದೂ ಸರಿಯಾದ ಪಾಟಿಂಗ್ ಸಾಯಿಲ್ ಇರಲಿಲ್ಲ. ಆ್ಯಕ್ಚುಲಿ ಇದಕ್ಕೆ ನಮಗೆ ಉಸುಕು ಮತ್ತು ಮರಳಿರೋಂತಹ ಒಂದು ಮಣ್ಣಲ್ಲಿ ಮಾಡಬೇಕು, ವೆಲ್ ಫರ್ಟಿಲೈಸರ್ ಇರೋವಂಥ ಒಂದು ಮಣ್ಣಲ್ಲಿ ಮಾಡಬೇಕಿತ್ತು. ಸೊ ನನಗೆ ಆಲ್ರೆಡಿ ನನ್ನ ಹತ್ರ ಒಂದು 2 ಅಡೆನಿಯಮ್ ಗಿಡ ಇದ್ದಾವೆ, ಅದು ರಿಪೋರ್ಟಿಂಗ್ ಮಾಡೋವಂಥ ಟೈಮಲ್ಲಿ ಇವನ್ನ ಮತ್ತೆ ಅವಾಗ ರಿಪೋರ್ಟ್ ಮಾಡಿಕೊಂಡ್ರೆ ಆಯಿತು, ಸದ್ಯಕ್ಕೆ ಇವಾಗ 2-3 ದಿವಸದಿಂದ ಹಿಂಗೆ ಇಟ್ಟಿನ ನಾನು ಅಂಥೇಳಿ ಹಾಕ್ಕೊಂಡಿನಿ. ಯಾಕಂದರೆ ಮಳೆಗಾಲ ಬೇರೆ ಇತ್ತು. ಸೊ ಮಳೆಯಿಂದ ರಕ್ಷಣೆ ಕೊಡಬೇಕು ಇವಕ್ಕೆ, ಮಳೆಗೆ ಇದಕ್ಕೆ ಆಗ್ಬರೋದಿಲ್ಲ, ಕಡಿಮೆ ನೀರು ಬೇಕು ಇವುಗಳಿಗೆ. ಸೊ ಆಲ್ರೆಡಿ ನನ್ನ ಹತ್ರ ಇರೋ ಅಡೆನಿಯಮ್ ಗಿಡದ ಬಗ್ಗೆ ನಾನು ಆಲ್ರೆಡಿ ವಿಡಿಯೋನ ಮಾಡಿದ್ದೀನಿ. ಸೊ ನೀವು ಒಂದು ಸತಿ ನೋಡ್ಕೊರಿ. ಈ ಒಂದು ಪ್ಲ್ಯಾಂಟ್ ಏನಿತ್ತಲ್ಲ, ಸೊ ವೆಲ್ ಹೋಲ್ ಮಾಡಿ ಚೆನ್ನಾಗಿ ಪ್ಯಾಕ್ ಮಾಡಿ ಕಳಿಸಿದ್ರು. ಸೊ ಗಿಡಗಳಿಗೆಲ್ಲ ಸ್ವಲ್ಪ ಗಾಳಿ ಬೇಕು, ಅಟ್ಲೀಸ್ಟ್ ಬೆಳಕು ಸಿಗದೇ ಇದ್ದರೂ ಗಾಳಿ ಬೇಕು. ಸೊ ಆ ಥರ ಪ್ಯಾಕ್ ಮಾಡಿದರೆ ಚೆನ್ನಾಗೇ ಕಳಿಸಿದ್ರು. ಗಿಡನೂ ಅಷ್ಟೇ ಚೆನ್ನಾಗೇ ಇದ್ದಾವೆ, ಬಟ್ 2-3 ದಿನ ಇರೋದರಿಂದ ಸೊ ಸ್ಟೆಮ್ ಮೆತ್ತಗಾಗಿದ್ದಾವೆ. ಅಂದರೆ ಸ್ಟೆಮ್ ಮೆತ್ತಿಗಾದರೆ ಸ್ವಲ್ಪ ನೀರು ಹಾಕೋದನ್ನು ಕಡಿಮೆ ಮಾಡಬೇಕು, ಇಲ್ಲ ನೀರು ಕಡಿಮೆ ಆದರೂ ಕೂಡ ಆಗ್ತವೆ, ಅದು ಕೊಡೆಕ್ಸ್ ಮೆತ್ತಗಾಗ್ತಾ ಬರ್ತದೆ. ಆಮೇಲೆ ನಾನು ಇದೇ ಆನ್ಲೈನ್ ಫೇಸ್ಬುಕ್ ಆನ್ಲೈನ್ನಲ್ಲಿನೇ ಬೈ ಆ್ಯಂಡ್ ಸೆಲ್ ಗ್ರೂಪ್ನಲ್ಲಿನೇ ಕೆಲವೊಂದಿಷ್ಟು ಸೀಡ್ಸ್ಗಳನ್ನು ಪರ್ಚೇಸ್ ಮಾಡಿದ್ದೀನಿ. ಸೊ ನಾನು ನಿಮ್ಗೆ ತೋರಿಸ್ತೀನಿ ಯಾವೆಲ್ಲ ಸೀಡ್ಸ್ ಅಂತೇಳಿ. ಸೊ 25 ನ್ಯೂ ಫ್ಲವರ್ ಸೀಡ್ಸ್ ಕಾಂಬೋ ನಾನು ತೊಗೊಂಡಿರೋದು. ಸೊ ನೋಡಿರಿ, ನ್ಯೂ ಫ್ಲವರ್ ಸೀಡ್ಸ್ ಕಾಂಬೋ ಪ್ಯಾಕ್ ಏನಿತ್ತಿದ್ದು. ಸೊ ಇದರಲ್ಲಿ ಫ್ಲಾಕ್ಸ್ ಇದೆ, ಪೆಟೂನಿಯಾ ಇದೆ, ಡೇಸಿ ಇದೆ, ಮ್ಯಾರಿಗೋಲ್ಡ್ ಇದೆ, ವರ್ಬೀನಾ ಇದೆ, ಡ್ಯಾಂಥಸ್ ಇದೆ, ಗಜಾನಿಯಾ ಇದೆ, ಕ್ರೆಸಂತಿಮಮ್ ಇದೆ, ಪಾಪಿಯೇ ಇದೆ. ಸೊ ಎಲ್ಲದೂ ಸೀಡ್ಸ್ ಮೆನ್ಷನ್ ಇದ್ದಾವೆ ಇಲ್ಲಿ, ಏನೇನಿದ್ದಾವೆ ಅಂಥೇಳಿ. ಸೊ ನೋಡೋಣ ಅಂಥೇಳಿ ನಾನು ಇದನ್ನು ಟ್ರೈ ಮಾಡಿದ್ದೀನಿ. ಪೆಟೂನಿಯಾನು ಇತ್ತು, ನಿಮ್ಗೆ ಆಶ್ಚರ್ಯ ಆಗುತ್ತೆ, 25 ವೆರೈಟಿನೂ ಇತ್ತು. ಇದೂ ನಾನು ಅಷ್ಟೇ ಎಷ್ಟು ಪೇ ಮಾಡಿದ್ದು ಅಂದರೆ 199 ವಿತ್ ಶಿಪ್ಪಿಂಗು, ಮತ್ತು ಶಿಪ್ಪಿಂಗ್ ಯಾವುದಕ್ಕೂ ನಾನು ಎಕ್ಸ್ಟ್ರಾ ಪೇ ಮಾಡಿಲ್ಲ. ನಾನೇನು ಹೇಳಿಕತ್ತೀನಲ್ಲ ಅದು ವಿತ್ ಶಿಪ್ಪಿಂಗ್ ಹಿಡ್ಕೊಂಡೇ ಇತ್ತು. ಸೊ ಸೀಡ್ಸು ಪರವಾಗಿಲ್ಲ, ಕ್ವಾಂಟಿಟಿ ಓಕೆ ಇತ್ತು, ಅಷ್ಟು ಕಮ್ಮಿನೂ ಇರಲಿಲ್ಲ, ಅಷ್ಟು ಜಾಸ್ತಿನೂ ಇರಲಿಲ್ಲ, ಬಟ್ ಓಕೆ ಇತ್ತು, ಚೆನ್ನಾಗೇ ಇತ್ತು ಅಂತ ನಾನು, ಓಕೆಗಿಂತ ಚೆನ್ನಾಗೇ ಇತ್ತು. ಸೊ ಸೀಡ್ಸು ಕ್ವಾಂಟಿಟಿ ಆರಾಮಾಗಿ 20-30 ಸೀಡ್ಸು ಅಂತೂ ಇದ್ವು, ಕೆಲವೊಂದರಲ್ಲಿ ಮಾತ್ರ ಸೀಡ್ಸು ಒಂದು 5-10 ಇದ್ವು. ಸೊ ಈ ಥರ ಸೀಡ್ಸು, ವೆರೈಟಿ ಆಫ್ ಸೀಡ್ಸ್ ಇಲ್ಲಿ ನೋಡ್ರಿ. ಸೊ 25 ಫ್ಲವರ್ ಸೀಡ್ಸು ಈ ಚಳಿಗಾಲಕ್ಕೆ ಬೆಳೆಸುವಂಥದ್ದು. ಸೊ ಟ್ರೈ ಮಾಡಿದ್ರಾಯಿತು, ಯಾಕೆಂದರೆ ನಮ್ಮ ಹತ್ರ ಯಾವುದೂ ನರ್ಸರಿ ಈ ವರ್ಷ ಬರಲಿಲ್ಲ. ಸೊ ಸೀಸನ್ನಲ್ಲಿ ಒಂದಿಷ್ಟು ಪ್ಲ್ಯಾಂಟ್ಸ್ ಬರ್ತಾಯಿದ್ವು. ಸೊ ಒಂದೇ ಸತಿ ಒಂದು ಸ್ವಲ್ಪ ಬಂದಿದ್ವು ಫ್ಲವರ್, ರೋಸ್ ಪ್ಲ್ಯಾಂಟು ಮತ್ತು ಹಿಬಸ್ಕಸ್ಸು ನಾನು ತೊಗೊಂಡು ಬಂದಿದ್ದೆ ಅದು ಆಲ್ರೆಡಿ. ಸೊ ಇದು ವರ್ಬಿ, ನನಗೆ ಇದು ಬೇಕಾಗಿತ್ತು. ಸೊ ಸೀಡ್ಸ್ ನೋಡಿರಿ ಚೆನ್ನಾಗಿದ್ದಾವೆ. ಸೊ ಇವನ್ನೆಲ್ಲ ಹಾಕಬೇಕು ಒಂದು ಸತಿ, ನಾನು ಎಲ್ಲನೂ ಇಷ್ಟಿಷ್ಟು ಹಾಕೋತ ಹೋಗ್ತೀನಿ. ಸೊ ವೆರೈಟಿ ಆಫ್ ಸೀಡ್ಸ್ ಇದು ಪರವಾಗಿಲ್ಲ. ಸೊ ಎಲ್ಲ ಸೀಡ್ಸು ಬಂದರೆ ಓಕೆ, ಅಟ್ಲೀಸ್ಟ್ 70-80% ಆದರೂ ಜರ್ಮಿನೇಷನ್ ಆದರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದು ಸಾಲ್ವಿಯಾ ನೋಡಿರಿ. ಸೊ ಸಾಲ್ವಿಯಾ, ಝೀನಿಯಾ, ಸೊ ವೆರೈಟಿ ಆಫ್ ಸೀಡ್ಸ್ ಇದು. ಕೆಲವೊಂದಿಷ್ಟು ನನ್ನ ಹತ್ರ ಇಲ್ಲದೇ ಇರೋಂಥ ಸೀಡ್ಸ್ ಇರೋದ್ರಿಂದನೇ ಇದನ್ನು ಆರ್ಡರ್ ಮಾಡಿದ್ದೆ, ಮತ್ತು ಸಿಗ್ತಾ ಇರಲಿಲ್ಲ ನಮ್ಮಲ್ಲಿನೂ ಕೂಡ, ಗಿಡನೂ ಸಿಗಲ್ಲ, ಸೀಡ್ಸು ಸಿಗಲ್ಲ. ಸೊ ನಾವು ಏನಿದ್ರು ಆನ್ಲೈನ್ ಮೊರೆನೇ ಹೋಗಬೇಕು. ಇನ್ನು ಬೇರೆ ಬೇರೆ ಅಮೆಝಾನ್ ಫ್ಲಿಪ್ಕಾರ್ಟಲ್ಲಿ ನೋಡ್ತಾ ಹೋದರೆ ಸೊ ರೇಟ್ ಜಾಸ್ತಿ ಆಗುತ್ತೆ, ಕೆಲವೊಂದು ಸತಿ ಬರ್ತವೆ, ಕೆಲವೊಂದು ಸತಿ ಬರೋದಿಲ್ಲ. ಹಾಗಾಗಿ ನಾನು ಆನ್ಲೈನಿಂದನೇ ಸೀಡ್ಸ್ಗಳನ್ನು ತಂದ್ಕೊಂಡಿದ್ದು. ಸೊ ಇಷ್ಟು ನನ್ನ ಗಾರ್ಡನ್ ಸೆಟಪ್ಪಿಗೆ ಹೊಸ ಸೀಡ್ಸು, ಹೊಸ ಐಟಮ್ಸನ್ನು ಆ್ಯಡ್ ಮಾಡಿದ್ದೀನಿ, ಹೊಸ ಪ್ಲ್ಯಾಂಟ್ಸನ್ನು ಆ್ಯಡ್ ಮಾಡಿದ್ದೀನಿ. ಸೊ ಓಕೆ ಫ್ರೆಂಡ್ಸ್, ಬಾಯ್, ಮತ್ತೆ ಮುಂದಿನ ವೀಡಿಯೋನಾಗ ಸಿಗ್ತೀನಿ. ಇವನ್ನೆಲ್ಲ ಯಾವಾಗ ಹಾಕ್ತೀನಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ಬಾಯ್ ಫ್ರೆಂಡ್ಸ್.